ಆಕ್ಚುಲಿ ಪೋಸ್ಟ್ ಆಫೀಸಲ್ಲಿ ಕೆವೈಸಿ ತುಂಬಾ ಕಡ್ಡಾಯವಾಗಿರುತ್ತೆ. ಈಗ ಎಲ್ಲ ಬ್ಯಾಂಕ್ಗಳಲ್ಲೂ ಎಲ್ಲ ಪೋಸ್ಟ್ ಆಫೀಸ್ಗಳಲ್ಲೂ ಕೆವೈಸಿ ಖಂಡಿತವಾಗಿ ಮಾಡಿಸ್ತಾರೆ. ಆದ್ರಿಂದ ನಾನು ನಿಮಗೆ ಈ ವಿಡಿಯೋದಲ್ಲಿ ಪೋಸ್ಟ್ ಆಫೀಸಲ್ಲಿ ಯಾವ ರೀತಿಯೆಲ್ಲ ಕೆವೈಸಿ ಮಾಡಿಸ್ತಾರೆ, ಯಾವೆಲ್ಲ ಇನ್ಫಾರ್ಮೇಶನ್ ನೋಡ್ತಾರೆ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಕೆವೈಸಿ ಅಂದರೆ ನೋ ಯುವರ್ ಕಸ್ಟಮರ್ ಅಂತ. ಯಾಕಂದ್ರೆ ಅವರಿಗೆ ಕಸ್ಟಮರ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ತಿಳಿದಿರಬೇಕು. ಯಾಕಂದ್ರೆ ಈಗಂತೂ ಎಲ್ಲ ಕಡೆನು ಮನಿ ಫ್ರಾಡ್ ಆಗೋದ್ರಿಂದ ಕೆವೈಸಿ ಡಾಕ್ಯುಮೆಂಟ್ಸ್ ತುಂಬಾ ಇಂಪಾರ್ಟೆಂಟ್ ಪ್ರೊಸೀಜರ್ ಆಗಿರುತ್ತೆ. ಆದ್ರಿಂದ ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಪೋಸ್ಟ್ ಆಫೀಸಲ್ಲಿ ಯಾವ್ಯಾವ ಥರ ಅಕೌಂಟ್ಗಳಿಗೆ ಯಾವ್ಯಾವ ರೀತಿಯಲ್ಲಿ ನಿಮಗೆ ಕೆವೈಸಿ ಕೇಳ್ತಾರೆ, ಯಾವೆಲ್ಲ ಪ್ರೊಸೆಸ್ನ ಫಾಲೋ ಮಾಡ್ತಾರೆ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳ್ಕೊಡ್ತಿದ್ದೀನಿ. ಅದಕ್ಕೂ ಮೊದಲು ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ಮುಂದಿನ ವಿಡಿಯೋ ನಿಮಗೆ ಖಂಡಿತವಾಗಿ ಸಿಗುತ್ತೆ. ಈಗ ತಿಳ್ಕೊಳ್ಳೋಣ, ನಮ್ಮಲ್ಲಿ ಸಾಕಷ್ಟು ಥರ ಡಾಕ್ಯುಮೆಂಟ್ಸ್ ಇರುತ್ತೆ. ಸೇವಿಂಗ್ಸ್ ಬ್ಯಾಂಕ್ಸ್ ಇರುತ್ತೆ, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇರುತ್ತೆ, ಆರ್ಡಿ ಇರುತ್ತೆ, ಮತ್ತು ಟರ್ಮ್ ಡಿಪಾಸಿಟ್ಸ್ ಇರುತ್ತೆ, ಮತ್ತು ಮಂತ್ಲಿ ಇನ್ಕಮ್ ಸ್ಕೀಮ್ ಅಂತ ಇರುತ್ತೆ. ಎಸ್ಪೆಷಲಿ ಪೆನ್ಷನರ್ಸ್ ಎಲ್ಲನೂ ಮಂತ್ಲಿ ಇನ್ಕಮ್ ಸ್ಕೀಮ್ ಮಾಡ್ಕೊಂಡಿರ್ತಾರೆ. ಮತ್ತು ನ್ಯಾಷನಲ್ ಸೇವಿಂಗ್ಸ್ ಸರ್ಟಿಫಿಕೇಟ್ ಇರುತ್ತೆ, ಮತ್ತು ಅದೇ ರೀತಿ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ ಅಂತ ಇರುತ್ತೆ, ಮತ್ತು ಪಿ ಪಿ ಎಫ್ ಅಕೌಂಟ್ ಇರುತ್ತೆ. ಅರ್ಥಾಯ್ತಲ್ವಾ? ಈ ಎಲ್ಲ ಥರ ಡಾಕ್ಯುಮೆಂಟ್ಗಳಿಗೆ ಒಂಥರ ಕೆ ವೈ ಸಿನ ಫಾಲೋ ಮಾಡ್ತಾರೆ ಪೋಸ್ಟ್ ಆಫೀಸರು. ಅವರು ಕೆ ವೈ ಸಿನ ಮೂರು ಥರ ಕೆಟಗರಿಯಲ್ಲಿ ಇಟ್ಟಿರ್ತಾರೆ. ಒಂದು ಲೋ ರಿಸ್ಕ್ ಕೆಟಗರಿ, ಇನ್ನೊಂದು ಮೀಡಿಯಂ ರಿಸ್ಕ್ ಕೆಟಗರಿ, ಆ್ಯಂಡ್ ಹೈ ರಿಸ್ಕ್ ಕೆಟಗರಿ. ಸೊ ಲೋ ರಿಸ್ಕ್ ಕೆಟಗರಿ ಅಂದರೆ ಯಾವ ಅಕೌಂಟ್ಸು, ನಾನೀಗ ಏನು ಹೇಳಿದಿರ ಮೇಲೆ ಸೇವಿಂಗ್ಸ್ ಬ್ಯಾಂಕ್ ಇರ್ಬೋದು, ಆರ್ಡಿ ಇರ್ಬೋದು, ಟರ್ಮ್ ಡಿಪಾಸಿಟ್ ಇರ್ಬೋದು, ಎಮ್ ಐ ಸಿ ಇರ್ಬೋದು, ಯಾವುದೇ ಈ ಅಕೌಂಟ್ಸ್ ಯಾವುದೇ ಇದ್ರೂ ಆ ಅಕೌಂಟಲ್ಲಿ ನಿಮಗೆ 50,000ಕ್ಕಿಂತ ಕಡಿಮೆ ಇದ್ರೆ, ಎಲ್ಲ ಅಕೌಂಟ್ಗಳು ಸೇರಿ ನಿಮಗೆ 50,000ಕ್ಕಿಂತ ಕಡಿಮೆ ಇದ್ರೆ ಆ ಅಕೌಂಟ್ನ ಲೋ ರಿಸ್ಕ್ ಕ್ಯಾಟಗರಿಗೆ ಹಾಕ್ತಾರೆ. ಅರ್ಥ ಆಯ್ತಲ್ವಾ? ಲೋ ರಿಸ್ಕ್ ಕ್ಯಾಟಗರಿಗೆ ಕೆಲವು ರೂಲ್ಸ್ ಫಾಲೋ ಮಾಡ್ತಾರೆ. ಅದೇ ರೀತಿ ಮೀಡಿಯಂ ರಿಸ್ಕ್ ಅಂತ ಇರುತ್ತೆ. ಮೀಡಿಯಂ ರಿಸ್ಕ್ ಅಂದಿದ ತಕ್ಷಣ 50,000ಇಂದ 10 ಲ್ಯಾಕ್ ಒಳಗಡೆ, 50,000ಇಂದ 10 ಲ್ಯಾಕ್ ಒಳಗಡೆ ಈ ಎಲ್ಲ ಅಕೌಂಟ್ಗಳು ನಿಮ್ಮಲ್ಲಿ ಎಲ್ಲ ಥರ ಅಕೌಂಟ್ ಪೋಸ್ಟ್ ಆಫೀಸಲ್ಲಿ ಇದ್ರು ಎಲ್ಲಾನು ಆಡ್ ಮಾಡಿ 50,000ಗಿಂತ ಜಾಸ್ತಿ ಇತ್ತು, 10 ಲ್ಯಾಕ್ಸ್ಗಿಂತ ಕಡಿಮೆ ಇದ್ರೆ ಮೀಡಿಯಂ ರಿಸ್ಕ್ ಕ್ಯಾಟಗರಿ ಅಂತ ಹೇಳ್ತಾರೆ. ಮೀಡಿಯಂ ರಿಸ್ಕ್ ಕ್ಯಾಟಗರಿಯಲ್ಲಿ ನಿಮ್ಮನ್ನು ಹಾಕ್ತಾರೆ. ಅದೇ ರೀತಿ ಹೈ ರಿಸ್ಕ್ ಕ್ಯಾಟಗರಿ ಅಂದಿದ ತಕ್ಷಣ ಎಲ್ಲ ಥರ ಅಕೌಂಟ್ಗಳು ನಿಮ್ಮಲ್ಲಿರೋದು ಅಕೌಂಟ್ಗಳಿಗೆ 10 ಲ್ಯಾಕ್ಸ್ಗಿಂತ ಜಾಸ್ತಿ ಇದ್ರೆ ಅದನ್ನ ನಿಮ್ಮನ್ನ ಹೈ ರಿಸ್ಕ್ ಕ್ಯಾಟಗರಿಗೆ ಹಾಕ್ತಾರೆ. ಈಗ ಅರ್ಥ ಆಗಿರ್ಬೋದು. ಈಗ ಒಂದೊಂದು ತಿಳ್ಕೊಳ್ಳೋಣ, ಲೋ ರಿಸ್ಕ್ ಕ್ಯಾಟಗರಿಗೆ ಯಾವ ರೀತಿ ಕೆ ವೈ ಸಿ ಮಾಡ್ತಾರೆ ಅಂತ. ಸೊ ಲೋ ರಿಸ್ಕ್ ಕ್ಯಾಟಗರಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ನಿಮಗೆ ಫಸ್ಟ್ ಬೇಕಾಗಿರೋದು ಫೋಟೋಗ್ರಾಫ್ಸ್ ಕೇಳ್ತಾರೆ. ಒಂದು ರೀಸೆಂಟ್ ಫೋಟೋಗ್ರಾಫ್ಸ್ ಬೇಕಾಗುತ್ತೆ, ಇನ್ ಕೇಸ್ ಜಾಯಿಂಟ್ ಇದ್ರೆ ಇಬ್ಬರದು ಫೋಟೋ ಬೇಕಾಗುತ್ತೆ, ಅದನ್ನ ಕೇಳ್ತಾರೆ. ಅವರು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ. ಮತ್ತೆ ಐಡೆಂಟಿಟಿ ಪ್ರೂಫ್ಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದ್ರೆ, ನಿಮ್ಮ ಹತ್ರ ಎಲೆಕ್ಷನ್ ಕಾರ್ಡ್ ಇರ್ಬೋದು, ರೇಷನ್ ಕಾರ್ಡ್ ಇರ್ಬೋದು ವಿತ್ ಫೋಟೋ ಇರಬೇಕು, ಪಾಸ್ಪೋರ್ಟ್ ಇರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಈಗ ಆಧಾರ್ ಕಾರ್ಡ್ ಇದೆ ಆಧಾರ್ ಕಾರ್ಡ್ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಪೋಸ್ಟ್ ಆಫೀಸ್ ಐಡೆಂಟಿಟಿ ಕಾರ್ಡ್ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಯಾವುದೇ ಇಶ್ಯೂ ಮಾಡಿರೋ ಜಾಬ್ ಕಾರ್ಡ್ಗಳನ್ನ ಯೂಸ್ ಮಾಡ್ಬೋದು, ಮನ್ರೇಗಾ ಅವ್ರು ಇಶ್ಯೂ ಮಾಡಿರೋ ಐಡಿ ಕಾರ್ಡ್ನ ಯೂಸ್ ಮಾಡ್ಬೋದು. ಅದೇ ರೀತಿ ಯಾವುದೇ ಫೋಟೋ ಐಡಿ ಕಾರ್ಡ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಬೋದು, ಕಾಲೇಜು ಸ್ಕೂಲ್ಗಳಲ್ಲಿ ಎಲ್ಲೇ ಇಶ್ಯೂ ಮಾಡಿದ್ರು, ಯೂನಿವರ್ಸಿಟಿಗಳಲ್ಲಿ ಯಾವುದೇ ಇಶ್ಯೂ ಮಾಡಿದ್ರು ಅದನ್ನು ಯೂಸ್ ಮಾಡ್ಬೋದು. ಯಾವುದಾದ್ರೂ ಒಂದಿದ್ರೂ ಸಾಕಾಗುತ್ತೆ. ಅದನ್ನ ಹೇಳ್ತಾ ಇರೋದು ಐಡೆಂಟಿಟಿ ಪ್ರೂಫ್ಗೆ ಎನಿ ಒನ್ ಆಫ್ ದ ಫಾಲೋಯಿಂಗ್ ಡಾಕ್ಯುಮೆಂಟ್ಸ್ ಯೂಸ್ ಮಾಡ್ಬೋದು. ಅದೇ ರೀತಿ ಅಡ್ರೆಸ್ ಪ್ರೂಫ್ಗೆ ಏನು ಯೂಸ್ ಮಾಡ್ಬೋದು ಅಂದರೆ, ಬ್ಯಾಂಕ್ ಇಲ್ಲಾಂದ್ರೆ ಪೋಸ್ಟ್ ಆಫೀಸ್ ಅಡ್ರೆಸ್ ಇರ್ಬೋದು, ಪಾಸ್ಪೋರ್ಟ್ ಇರ್ಬೋದು, ರೇಷನ್ ಕಾರ್ಡ್ ಇರ್ಬೋದು, ಎಲೆಕ್ಟ್ರಿಸಿಟಿ ಬಿಲ್ ಇರ್ಬೋದು, ಇಲ್ಲಾಂದ್ರೆ ಟೆಲಿಫೋನು, ಯಾವುದೇ 3 ತಿಂಗಳಿಗಿಂತ ಹಳೇದಾಗಿರ್ಬಾರ್ದು. ಅರ್ಥಾಯ್ತಲ್ವಾ? ಇದೆಲ್ಲಾನು ಇಲ್ಲೂ ಆಧಾರ್ ಕಾರ್ಡ್ ಒಂದು ಕಾಮನ್ ಆಗಿ ಒಂದು ಡಾಕ್ಯುಮೆಂಟ್ ಇದ್ರೆ ಸಾಕು ನಿಮ್ಗೆ. ಆಧಾರ್ ಕಾರ್ಡ್ ಇದ್ರೆ ಇದು ಬೋತ್ ಐಡಿ ಪ್ರೂಫ್ ಯೂಸ್ ಆಗುತ್ತೆ, ಅಡ್ರೆಸ್ ಪ್ರೂಫ್ ಯೂಸ್ ಆಗುತ್ತೆ. ಮತ್ತೆ ಅಟೆಸ್ಟೇಷನ್ ಮಾಡ್ಬೇಕು, ನಾವು ಏನ್ ಕಾಪಿ ಕೊಡ್ತೀವೋ ಇದು ಆಧಾರ್ ಕಾರ್ಡ್ ಇರ್ಬೋದು, ಯಾವುದೇ ಒಂದು ಡಾಕ್ಯುಮೆಂಟ್ ಕೊಟ್ಟಾಗ ಅದನ್ನ ನಾವು ಸೆಲ್ಫ್ ಅಟೆಸ್ಟೆಡ್ ಮಾಡ್ಬೇಕು. ಸೆಲ್ಫ್ ಅಟೆಸ್ಟೆಡ್ ಮಾಡ್ಬೇಕಾದಾಗ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಬೇಕು ನಾವು ಈ ಡಾಕ್ಯುಮೆಂಟ್ ನ ಏನಕ್ಕೆ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಅಲ್ಲೂ ಫ್ರಾಡ್ ಆಗುತ್ತೆ, ನಿಮ್ ಸಿಗ್ನೇಚರ್ ನ ಯೂಸ್ ಮಾಡಿ ಏನಾದ್ರು ಒಂದು ಮಾಡ್ಬೋದು. ಆದ್ರಿಂದ ನೀವೇನ್ ಮಾಡ್ಬೇಕಂದಾಗ, ನೀವು ಜೆರಾಕ್ಸ್ ಕಾಪಿಲಿ ನೀವು ಸೈನ್ ಮಾಡ್ಬೇಕಂತ ಕ್ಲಿಯರ್ ಆಗಿ ಡೇಟ್ ಹಾಕ್ಬಿಟ್ಟು ನೀವು ಯಾವ್ದಕ್ಕೆ ಈ ಜೆರಾಕ್ಸ್ ಕಾಪಿ ಕೊಡ್ತಾ ಇದ್ದೀರಂತ ಕ್ಲಿಯರ್ ಆಗಿ ಬರೆದ್ಬಿಟ್ರೆ ನೀವು ತುಂಬಾ ಸೇಫ್ ಆಗ್ಬಿಡ್ತೀರ. ಆದ್ರಿಂದ ನೀವು ಕೂಡ ಕ್ಲಿಯರ್ ಆಗಿ ಸೈನ್ ಮಾಡಿ
ಅದಕ್ಕೆ ಆ ಡಾಕ್ಯುಮೆಂಟ್ ಕೆಳಗಡೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ, ನಾನು ಈ ಅಕೌಂಟ್ಗೆ ಇಲ್ಲಾಂದ್ರೆ ಈ ಅಕೌಂಟ್ ಓಪನ್ ಮಾಡೋದಕ್ಕೆ ನನ್ನ ಹೆಸರಲ್ಲಿ ಈ ಥರ ಅಕೌಂಟ್ ಓಪನ್ ಮಾಡೋದಕ್ಕೆ ನಾನು ಈ ಡಾಕ್ಯುಮೆಂಟ್ ಕೊಡ್ತಾ ಇದ್ದೀನಿ ಅಂದಾಗ ನೀವು ಸ್ವಲ್ಪ ಸೇಫ್ ಆಗ್ತೀರ. ಅರ್ಥಾಯ್ತಲ್ವಾ? ಮತ್ತೆ ಅದೇ ರೀತಿ ಇನ್ ಕೇಸ್ ನಾವು ಇಲ್ಲಿಟ್ರೇಟ್ ಆಗಿದ್ರೆ, ಕೆಲವು ಸಲ ಕೆಲವು ಸೈನ್ ಹಾಕಕ್ಕೆ ಬರಲ್ಲ, ಕೆಲವು ಹಳ್ಳಿ ಜನಗಳಿಗೆ, ಕೆಲವರಿಗೆ ವಿದ್ಯಾಭ್ಯಾಸ ನಿಲ್ಲದಿದ್ದಾಗ ಇಲ್ಲಿಟ್ರೇಟ್ಸ್ ಆಗಿರೋರು ಏನು ಮಾಡಬೇಕಂದಾಗ ಅವ್ರ ಗೆಜೆಟೆಡ್ ಆಫೀಸರ್ ಹತ್ರ ಸಿಗ್ನೇಚರ್ ಮಾಡಿಸ್ಬೇಕಾಗುತ್ತೆ. ಅದೇ ರೀತಿ ಸರ್ಪಂಚ್ ಹತ್ರನೂ ಮಾಡಿಸ್ಬೇಕಾಗುತ್ತೆ, ಇಲ್ಲಾಂದ್ರೆ ಪೋಸ್ಟ್ ಆಫೀಸ್, ಹೆಡ್ಸ್ ಪೋಸ್ಟ್ ಆಫೀಸ್ ಯಾರ ಹತ್ರ ಆದ್ರೂ ಅವರು ಸಿಗ್ನೇಚರ್ ಮಾಡಿಸ್ಬೇಕಾಗುತ್ತೆ. ಇನ್ ಕೇಸ್ ನಾವು ಏಜೆಂಟ್ ಮುಖಾಂತರ ಹೋಗಿದ್ರೆ, ಪೋಸ್ಟ್ ಆಫೀಸಲ್ಲಿ ಏಜೆಂಟ್ಸ್ ಇರ್ತಾರೆ, ಏಜೆಂಟ್ಸ್ ಮುಖಾಂತರ ಹೋಗಿದ್ರೆ ನಾವು ಏಜೆಂಟ್ ಸಿಗ್ನೇಚರ್ನು ಮಾಡಿಸ್ಬೇಕಾಗುತ್ತೆ. ಮತ್ತೆ ಇನ್ ಕೇಸ್ ಏನಾದರೂ ನಾವು ಜಾಯಿಂಟ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ತಾ ಇದ್ದಾಗ ನೀವು ಜಾಯಿಂಟ್ ಅಲ್ಲೂ ಇಬ್ರು ಸಿಗ್ನೇಚರ್ ಮಾಡಬೇಕಾಗುತ್ತೆ. ನೀವು ಯಾವುದೇ ಡಾಕ್ಯುಮೆಂಟ್ ಕೊಟ್ಟರು ಇಬ್ರು ಡಾಕ್ಯುಮೆಂಟ್ಸ್ ಕೊಡಬೇಕಾಗುತ್ತೆ, ಇಬ್ರು ಐಡಿ ಪ್ರೂಫ್, ಅಡ್ರೆಸ್ ಪ್ರೂಫ್ ಕೊಡಬೇಕಾಗುತ್ತೆ, ಮತ್ತೆ ಇಬ್ರು ಸಿಗ್ನೇಚರ್ ಮಾಡಬೇಕಾಗುತ್ತೆ. ಇದು ಲೋ ರಿಸ್ಕ್, ಲೋ ರಿಸ್ಕ್ ಕ್ಯಾಟಗರಿ, ಲೆಸ್ ದ್ಯಾನ್ 50,000 ಇರೋ ಅಕೌಂಟ್ಗಳಿಗೆ. ಮತ್ತೆ ಈಗ ತಿಳ್ಕೊಳ್ಳೋಣ ಮೀಡಿಯಂ ರಿಸ್ಕ್ ಕ್ಯಾಟಗರಿ. ಮೀಡಿಯಂ ರಿಸ್ಕ್ ಕ್ಯಾಟಗರಿ ಅಂದ್ರೆ 50,000 ಇಂದ 10 ಲ್ಯಾಕ್ಸ್ ಒಳಗಡೆ ಇರೋ ಅಕೌಂಟ್ಗಳಿಗೆ ಯಾವ ರೀತಿ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅಂತ. ಇಲ್ಲೂ ಆಲ್ಮೋಸ್ಟ್ ಎಲ್ಲ ಡಾಕ್ಯುಮೆಂಟ್ಗಳು ಸೇಮೆ. ಅರ್ಥ ಆಯ್ತಲ್ವಾ? ಇಲ್ಲಿ ಡಿಫ್ರೆಂಟ್ ಆಗಿ ಏನ್ ಕೇಳ್ತಾರೆ ಅಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಪಾನ್ ಕಾರ್ಡ್ ಕೇಳಿಲ್ಲ ನಿಮ್ಗೆ, ಇಲ್ಲಿ ಅರ್ಥ ಆಯ್ತಲ್ವಾ? ಲೆಸ್ ದನ್ 50,000 ಇಲ್ಲಿ ಪಾನ್ ಕಾರ್ಡ್ ಕೇಳಿಲ್ಲ, ಆದ್ರೆ ಇಲ್ಲಿ ಮೋರ್ ದನ್ 50,000 ಪಾನ್ ಕಾರ್ಡ್ ಕೇಳ್ತಿದ್ದಾರೆ. ಪಾನ್ ಕಾರ್ಡ್ ಇಶ್ಯೂ ಆಗಿರ್ಬೇಕು. ಇನ್ ಕೇಸ್ ಏನಾದ್ರೂ ನೀವು ಅಪ್ಲೈ ಮಾಡಿದ್ರೆ ನೀವು ಆ ಅಕ್ನಾಲೆಜ್ಮೆಂಟ್ ಕೊಡಬೇಕಾಗತ್ತೆ, ಇಲ್ಲ ಫಾರ್ಮ್ 60 ಇಲ್ಲ 61 ಅಲ್ಲಿ ಫಿಲ್ ಮಾಡಿ ನೀವು ಕೊಡಬೇಕಾಗತ್ತೆ. ಅದು ಬಿಟ್ಟು ಉಳಿದಿರೋ ಡಾಕ್ಯುಮೆಂಟ್ಗಳೆಲ್ಲ ಸೇಮ್ ಇರುತ್ತೆ. ಸೊ ಇದೇ ಮೇಜರ್ ಡಿಫ್ರೆನ್ಸ್. 50,000 ಮೇಲೆ ಇದ್ರೆ ನೀವು ಪಾನ್ ಕಾರ್ಡ್ ಅನ್ನು ಕೊಡಬೇಕಾಗುತ್ತೆ. ಇನ್ನು ಉಳಿದಿರೋ ಡಾಕ್ಯುಮೆಂಟ್ಸ್ ಎಲ್ಲಾನು ಸೇಮ್ ಲೋ ರಿಸ್ಕ್ ಕ್ಯಾಟಗರಿಯಲ್ಲಿ ಏನಿದೆಯೋ ಅದು ಮೀಡಿಯಂ ಕ್ಯಾಟಗರಿಗೂ ಅದೇ ಇರುತ್ತೆ. ಮತ್ತೆ ಎಲ್ಲಾನು ಸೇಮ್ ಇರುತ್ತೆ ನೋಡಿ, ಇದನ್ನು ಸೇಮ್ ಇದೆ, ಎಲ್ಲಾನು ಸೇಮ್ ಇದೆ. ಈಗ ಹೈ ರಿಸ್ಕ್ ಕ್ಯಾಟಗರಿಗೆ ಬರೋಣ. ಯಾರು ಟ್ರಾನ್ಸಾಕ್ಷನ್ ಮೋರ್ ದ್ಯಾನ್ 10 ಲ್ಯಾಕ್ಸ್ ಮಾಡ್ತಾರೆ, ಎಲ್ಲರೂ ಅವ್ರ ಅಕೌಂಟ್ಗಳು, ಪೋಸ್ಟ್ ಆಫೀಸ್ ಅಕೌಂಟ್ಗಳೆಲ್ಲಾನು 10 ಲ್ಯಾಕ್ಸ್ ಗಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡಿದಾಗ ಅವರು ಏನೆಲ್ಲ ಕೊಡಬೇಕಾಗುತ್ತೆ ಅಂತ ಇಲ್ಲಿ ನೋಡಿ. ಪಾನ್ ಕಾರ್ಡು ಮತ್ತೆ ಆಧಾರ್ ಕಾರ್ಡು ಇದಿದ್ರೆ ಎಲ್ಲ ತರನು ಆಗ್ಬಿಡುತ್ತೆ ನೋಡಿ, ಎಲ್ಲ ತರನು ಸೇಮ್ ಉಳಿದಿರೋ ಡಾಕ್ಯುಮೆಂಟ್ಸ್ ಎಲ್ಲ ಇರುತ್ತೆ. ಮತ್ತೆ ಮೋರ್ ದೆನ್ 10 ಲ್ಯಾಕ್ಸ್ಗೆ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಅವ್ರು ಕೇಳ್ತಾರೆ ಅಂದ್ರೆ ನಿಮ್ಗೆ ಸೋರ್ಸ್ ಎಲ್ಲಿಂದ ಬರ್ತಾ ಇದೆ, ನಿಮ್ಗೆ ಅದನ್ನ ಡಿಕ್ಲರೇಷನ್ ಮಾಡ್ಬೇಕಾಗುತ್ತೆ. ನೀವು ನಿಮ್ಗೆ ಸೋರ್ಸ್, ಯಾಕಂದ್ರೆ 10 ಲಕ್ಷಕ್ಕಿಂತ ನಿಮ್ಮ ಹತ್ರ ಬರ್ತಾ ಇದೆಯಾ ಅಂದ್ರೆ ಆ ಸೋರ್ಸ್ ಎಲ್ಲಿಂದ ಬರ್ತಾ ಇದೆ ಅದಕ್ಕೆ ಪ್ರೂಫ್ನು ತೋರಿಸ್ಬೇಕಾಗುತ್ತೆ. ಪೋಸ್ಟ್ ಆಫೀಸರ್ ಅದನ್ನು ಕೇಳ್ತಾರೆ. ಈಗ ಹೇಳ್ತಿದಾರಲ್ವಾ ನೋಡಿ, ಇಲ್ಲಿ ಹೇಳಿದ್ದಾರೆ, ಕಸ್ಟಮರ್ಸ್ ಸಬ್ಮಿಟ್ ಎ ಕಾಪಿ ಶೋಯಿಂಗ್ ಸೋರ್ಸ್ ಆಫ್ ರಿಸಿಪ್ಟ್ ಆಫ್ ಫಂಡ್ಸ್. ಈಗ ನಾವೇನೋ ಒಂದು ಜಮೀನು ಮಾಡಿದರೆ ಒಂದು ಸೇಲ್ ಡೇಟ್ ತೋರಿಸ್ಬೇಕಾಗುತ್ತೆ, ಇಲ್ಲ ಸ್ಯಾಲ್ರಿಯಿಂದ ಬಂದಿದ್ದಾಗ ಸ್ಯಾಲ್ರಿ ಸ್ಲಿಪ್ ತೋರಿಸ್ಬೇಕಾಗುತ್ತೆ. ಇದೆಲ್ಲಾನು ಪ್ರೂಫ್ ತೋರಿಸಿದ್ರೆ ಮಾತ್ರ ಅವರು 10 ಲಕ್ಷಕ್ಕಿಂತ ಜಾಸ್ತಿ ನಿಮ್ಮ ಹತ್ರ ಪೋಸ್ಟ್ ಆಫೀಸರು ಕಲೆಕ್ಟ್ ಮಾಡ್ಕೊಳ್ತಾರೆ, ಇಲ್ಲ ಅಂದ್ರೆ ಅವರು ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟ್ನ ರಿಜೆಕ್ಟ್ ಮಾಡ್ತಾರೆ. ಅರ್ಥ ಆಯ್ತಲ್ವಾ? ನಿಮ್ಗೆ ಈಗ ಅರ್ಥ ಆಗಿರ್ಬೋದು ಪೋಸ್ಟ್ ಆಫೀಸಲ್ಲಿ KYC ಯಾವ್ಯಾವ ಥರ ಡಾಕ್ಯುಮೆಂಟ್ಸ್ನ ಯೂಸ್ ಮಾಡ್ತಾರೆ, KYC ಅಲ್ಲಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ಅವ್ರು ಕೇಳ್ತಾರೆ, ಮತ್ತೆ ಯಾವ ಕ್ಯಾಟಗರಿಯಲ್ಲಿ ನಿಮ್ಮನ್ನ KYC ಅಲ್ಲಿ ಹಾಕ್ತಾರೆ. ಮೂರು ಕ್ಯಾಟಗರಿ ಇರುತ್ತೆ, ಲೋ, ಮೀಡಿಯಮ್, ಹೈ ಕ್ಯಾಟಗರಿ. ಅದರಲ್ಲಿ ಯಾವ್ಯಾವ ಥರ ಡಾಕ್ಯುಮೆಂಟ್ಸ್ ಡಿಫ್ರೆಂಟ್ ಆಗಿರೋದು ಅನ್ನೋ ನಾನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋದಲ್ಲಿ ಹೇಳಿರುವ ಎಲ್ಲ ಇನ್ಫಾರ್ಮೇಶನ್ ಲೈಕ್ ಆಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ, ಮತ್ತೆ ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ, ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ಮುಂದಿನ ವಿಡಿಯೋಗಳು ಖಂಡಿತವಾಗಿ ಸಿಗುತ್ತೆ. ನಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ, ಅಲ್ಲಿವರೆಗೆ